ಕೇಂದ್ರದಿಂದ ಒಬ್ಬರು ಗುಣಮುಖರಾಗಿದ್ದು ತಾಲೂಕು ಆಡಳಿತ ಗುಣಮುಖವಾದ ವ್ಯಕ್ತಿಗೆ ಶುಭ ಹಾರೈಸಿ ಮನೆಗೆ ಕಳುಹಿಸಿ ಕೊಡಲಾಯಿತು. ತಾಲೂಕು ವೈದ್ಯಾಧಿಕಾರಿ ನರಸಿಂಹಮೂರ್ತಿ ಮಾತನಾಡಿ ಒಟ್ಟು 26 ಕೊರೋನಾ ಪ್ರಕರಣಗಳಿದ್ದು ಇಂದು ಒಬ್ಬರು ಗುಣಮುಖರಾಗಿದ್ದು ಇನ್ನು ಇರುವವರು ಆದಷ್ಟು ಬೇಗ ಗುಣಮುಖರಾಗಲಿ ಗುಡಿಬಂಡೆ ಮತ್ತೆ ಗ್ರೀನ್ ಝೋನ್ ಆಗಲಿ ಎಂದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ಸೇರಿದಂತೆ ಡಾಕ್ಟರ್ ಅಕ್ಷಯ್ ಕುಮಾರ್ ತಾಲೂಕು ಕಚೇರಿಯ ಸಿಬ್ಬಂದಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಸೇರಿದಂತೆ ಪತ್ರಿಕಾ ಸಂಘದ ಅಧ್ಯಕ್ಷರು ಹಾಗೂ ಮಾಧ್ಯಮದವರು ಉಪಸ್ಥಿತರಿದ್ದರು. ದಿವಸ ಗುಡಿಬಂಡೆಯ ಒಂದು ಈ ಕೊರೋನಾ ಸೀಸನ್ನ ಒಂದು ಮಹತ್ವವಾಗಿರತಕ್ಕಂತ ದಿನ ಬಹಳ ಖುಷಿ ಕೊಟ್ಟಿರತಕ್ಕಂತ ದಿನ. ನಮ್ಮಲ್ಲಿ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಈಗ 26 ಜನ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ನಮ್ಮ ನಾಗಪ್ಪ ಅವರು. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಎಲ್ಲ ಕೊಡಲಿ, ಚೆನ್ನಾಗಿದ್ದಾರೆ ಆರೋಗ್ಯ. ನಮ್ಮ ಇಲ್ಲಿ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸರ್ಕಾರ ಕೊಟ್ಟಿರತಕ್ಕಂಥ ಎಲ್ಲ ಕ್ಲೀನ್ ಮಾಡ್ತಕ್ಕಂಥ ಸಿಬ್ಬಂದಿಗೆ, ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥ ವೈದ್ಯರಿಗೆ, ಸ್ಟಾಫ್ ನರ್ಸ್ಗಳಿಗೆ, ಮತ್ತು ಇಲ್ಲಿ ಗಾರ್ಡನಿಂಗ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಪ್ರತಿಯೊಬ್ಬರಿಗೂ ಸಹಿತ ನಾನು ಇವತ್ತಿನ ದಿವಸ ತುಂಬು ಹೃದಯದ ಅಭಿನಂದನೆಗಳನ್ನು ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಇದೆ ಪತ್ರಕರ್ತರು, ಜಿಲ್ಲಾಡಳಿತ, ತಾಲೂಕು ಆಡಳಿತ, ಆರೋಗ್ಯ ಇಲಾಖೆ, ಎಲ್ಲ ಇಲಾಖೆಗಳು ಭಾಳ ಸಹಕಾರ ಕೊಟ್ಟಿದ್ದಾರೆ. ಭಾಳ ಚೆನ್ನಾಗಾಗಿದೆ, ತುಂಬ ಖುಷಿ ಕೊಡ್ತಾ ಇದೆ. ಇನ್ನು ನಾಗಪ್ಪನವ್ರದ್ದು ಎಕ್ಸ್ಪೀರಿಯೆನ್ಸ್ ಅವರೇ ಹೇಳಬೇಕು. ತೊಂದರೆ ಇಲ್ಲ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಸರಿಯಾಗಿ ಟೈಮ್ ಸರಿಯಾಗಿ ತಿಂಡಿ ಕೊಟ್ಟಿದ್ದಾರೆ. ಅದಲ್ಲದೆ ಇವರು ದಿನ 2 ಸಲ 3 ಸಲ ಡಾಕ್ಟ್ರು 1 ಸಲ ಬಂದು ವಿಚಾರಿಸ್ಕೊಂಡು ಹೋಗ್ತಾಯಿದ್ರು. ತುಂಬ ಸಂತೋಷವಾಗಿದೆ ಅವ್ರು ಮಾಡಿರೋ ಬಂದಿದ್ದು. ನಮಸ್ಕಾರ.